దుర్గా వార్తగల ప్రాయోజకరు దేవానం సారీ సెంటర్ సూపర్ మార్కెట్ కల్బుర్గి देवानंद सारी सेंटर हलवु वर्षगळिंद कलबुर्गी महाजनतेय भरवसे गळिसिरुव रेष्मे सीरेगळ अति दोड्ड शोरूम हब्बगळु मदुवे उपनयन हागू निम्म मनेय शुभ समारंभगळिगे बेकागुव रेष्मे सीरेगळिगे दूरद बेंगळूरु हैदराबाद नगरगळिगे होगुव अगत्यविल्ल देवानंद सारी सेंटर नीडुत्तिदे एक्स्क्लूसिव सिल्क सारी कलेक्षन्स देवानंद सारी सेंटर नल्लि ईग मदुवे मुंताद शुभ समारंभगळिगे कांचीवरम सेरिदंते वेडिंग ब्राकेट सारीस प्यूर् धर्मावरम सीरेगळु प्यूर् बनारस सीरेगळु प्यूर् उपडा सिल्क प्यूर् एळकल सीरेगळु प्यूर् फैंसी गद्वाल सिल्क प्यूर् पैठणी सीरेगळु प्यूर् सॉफ्ट सिल्क सीरेगळु विविध विन्यासगळल्लि कलबुर्गियल्ले अति दोड्ड मत्तु विशालवाद 10,000 चदुर अडि इरुव एकैक सारी सेंटर देवानंद सारी सेंटर भेटी कोडि देवानंद सारी सेंटर कामत होटल हिंदुगडे सूपर मार्केट कलबुर्गी ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಭೀಕರ ರಸ್ತೆ ಅಪಘಾತ, ನಾಲ್ವರು ದುರ್ಮರಣ. ಸಂತ ಜೋಸೆಫ್ ಕಾಲೇಜ್ನಲ್ಲಿ ದೇಸಿ ಹಬ್ಬದ ಸಡಗರ. ಓಕ್ಳಿ ವಿದ್ಯಾಮಂದಿರದ ವಿಕಾಸ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಡೇ ಆಚರಣೆ. ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿರುವ ಎಡಿಆರ್ ಕಟ್ಟಡದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಸ್ ನಾಗಶ್ರೀ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಹಿನ್ನೆಲೆ ಕಾನೂನುಬದ್ಧ ದತ್ತು ಕುರಿತು ಜಾಗೃತಿ ಜಾಥಾ ಮತ್ತು ಅರಿವು ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಗಣ್ಯರು ಚಾಲನೆ ನೀಡಿದರು. ಕಾನೂನು ಸೇವಾ ಶಿಬಿರದ ಒಂದು ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಈ ನವೆಂಬರ್ 9ಕ್ಕೆ ಆಚರಿಸ್ತಾ ಇದ್ದು ಈ ವರ್ಷವೂ ಅದೇ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಿಮ್ಗೆ ಈಗಾಗಲೇ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಗೊತ್ತಾಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಹಂತದಲ್ಲಿ ಕಾನೂನಿನ ತಿಳುವಳಿಕೆ ಅವಶ್ಯಕತೆ ಇರುತ್ತೆ. ನಾವು ನಮಗೆ ತೊಂದರೆ ಬಂದ ನಂತರ ಕೆಲವೊಂದು ಸಲ ತೊಂದರೆಯಿಂದ ಬರಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಆಗ ನಾವು ಕಾನೂನು ಬಗ್ಗೆ ತಿಳುವಳಿಕೆ ತಗೊಳ್ಳೋದು ಸ್ವಲ್ಪ ಕಷ್ಟ ಅಥವಾ ನಮಗೆ ಪರಿಹಾರ ಸಿಗದೇನು ಹೋಗ್ಬೋದು. ಅದಕ್ಕೆ ಒಂದು ಉದಾಹರಣೆ, ಈಗ ಒಂದು ಅಪಘಾತ ಆಯಿತು ಅಂತ ಇಟ್ಕೊಳ್ಳೋಣ. ಒಂದು ಅಪಘಾತ ಆಯಿತು ಅಂತಂದಾಗ ಅಪಘಾತ ಆದವರಿಗೆ ಒಂದು ಪರಿಹಾರ ಸಿಗುತ್ತೆ, ಕಾಂಪೆನ್ಸೇಷನ್ ಅಂತ ಒಂದು ಕೇಸ್ ಮಾಡಿ ಕಾಂಪೆನ್ಸೇಷನ್ ತಗೊಳ್ಬೋದು ಅನ್ನೋಂಥ ಅರಿವು ಎಷ್ಟು ಜನಕ್ಕೆ ಇರ್ಬೋದು? ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ಎಷ್ಟೋ ಜನರಿಗೆ ಆ ಒಂದು ವಿಚಾರಗಳು ಗೊತ್ತಿರಲ್ಲ. ಅವರಿಗೆ ಯಾರಾದರೂ ವಕೀಲರು ಗೊತ್ತಿದ್ದು ಅವರು ಹೇಳಿದರೆ ವಕೀಲರಿಂದ ಅವರು ಮಾಹಿತಿ ತಗೊಂಡ್ರೆ ಆಗ್ಬೋದು, ಅವರಿಗೆ ಆ ಒಂದು ಪರಿಹಾರನ ತಗೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಅಕಸ್ಮಾತ್ ಅವ್ರಿಗೆ ಏನು ತಿಳುವಳಿಕೆನೇ ಇಲ್ಲ ಅಂತ ಅಂದ್ಕೊಂಡಾಗ ಆ ಒಂದು ಕಾನೂನಿನ ಮಾಹಿತಿ ಅವ್ರಿಗೆ ಇರಲಿಲ್ಲ ಅಂತಾಯ್ತು. ಈ ರೀತಿ ನಾವು ದಿನ ಪ್ರತಿದಿನ ನಮಗಾಗುವಂಥ ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ಬರುವಂಥ ಅಡೆತಡೆಗಳು, ನಮ್ಮ ಆಸ್ತಿ ವಿಲೇವಾರಿ ಮಾಡಬೇಕಾದ್ರೆ, ನಾವು ಕೆಲಸ ಮಾಡುವಂತಹ ಜಾಗದಲ್ಲಾಗಿರ್ಬೋದು, ಮತ್ತು ನಾವು ಪ್ರಯಾಣ ಮಾಡುವಾಗ ಪ್ರತಿಯೊಂದು ಸಮಯದಲ್ಲಿ ನಮ್ಗೆ ಏನಾದರೂ ಅಕ್ಕುಚ್ಯುತಿ ಆದರೆ ಆಗ ನಾವು ಅದನ್ನು ಕಾನೂನಿನಲ್ಲೇ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಅಂಥ ಸಮಯದಲ್ಲಿ ನಮಗೆ ಈ ಕಾನೂನಿನ ಅರಿವಿದ್ರೆ ಅಂದರೆ ನಾವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಸ್ವಲ್ಪ ಮಾಹಿತಿ ನಮಗಿದ್ರೆ ಅದು ನಮಗೆ ಮುಂದೆ ಆಗುವಂಥ ಅನಾಹುತಗಳನ್ನು, ನಮ್ಮ ಜೀವನದಲ್ಲಿ ಬರುವಂಥ ತೊಡಕುಗಳನ್ನ ನಿವಾರಣೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ ಒಂದು ಉದ್ದೇಶದಿಂದ 1987ರಲ್ಲಿ ಈ ಕಾನೂನು ಸೇವಾ ಇದನ್ನು ಕೆಲಸಗಳನ್ನ ಮಾಡಬೇಕು ಅಂತ ತೀರ್ಮಾನ ಆದರೂ ಸಹ ಅದು ನವೆಂಬರ್ 9, 1995ರಲ್ಲಿ ಕಾರ್ಯಾಚರಣೆಗೆ ಬಂದಿತ್ತು. ಆಗ ಹಲವಾರು ರೂಪುರೇಷೆಗಳನ್ನು
ಅದರಲ್ಲಿ ಹೇಳಿ ಕಾನೂನಿನ ಸೌಲಭ್ಯಗಳು ಉಚಿತವಾಗಿ ಕಾನೂನು ಸೇವೆಗಳನ್ನು ಕೊಡಬೇಕು ಮತ್ತು ಕಾನೂನು ಮಾಹಿತಿ ಎಲ್ಲರಿಗೂ ಕೊಡಬೇಕು ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕಾನೂನು ಶಿಬಿರಗಳನ್ನು ನಡೆಸಬೇಕು ಅಲ್ಲಿ ಕಾನೂನು ಅರಿವು ನೆರವು ಆಗಬೇಕು ಅದರಲ್ಲೂ ದುರ್ಬಲರು ಆರ್ಥಿಕವಾಗಿ ಸದೃಢತೆ ಇಲ್ಲದವರು ಮತ್ತು ಗ್ರಾಮೀಣ ಪ್ರದೇಶದವರು ಮಹಿಳೆಯರು ಇಂಥವರಿಗೆ ಕಾನೂನಿನಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅವರು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಹಲವಾರು ತೊಂದರೆಗಳು ಆರ್ಥಿಕವಾಗಿ ಸಹ ತೊಂದರೆಗಳಿರುತ್ತೆ ಮತ್ತು ಅವರಿಗೆ ವಕೀಲರನ್ನು ನೇಮಿಸಿಕೊಂಡು ಕೇಸ್ ನಡೆಸಲಿಕ್ಕೂ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗ್ತದೆ ಅಂತ ಮನಗೊಂಡು ಅಂಥವರಿಗೆ ಈ ಒಂದು ಕಾನೂನು ಸೇವೆಗಳನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯ ಪ್ರಾರಂಭ ಆಗಿದೆ ಅದು ಹೆಚ್ಚು ಜನರಿಗೆ ಅರಿವು ಬರಲಿ ಹೆಚ್ಚು ಜನರಿಗೆ ಈ ವಿಷಯಗಳು ಗೊತ್ತಾಗಲಿ ಅಂತ ಹೇಳಿ ಪ್ರತಿ ವರ್ಷ ನಾವು ಈ 9ನೇ ತಾರೀಕು ಕಾನೂನು ಸೇವಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ ಆಚರಣೆಯನ್ನುವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಕಾನೂನು ಅರಿವು ನೆರವು ಕಾರ್ಯಕ್ರಮ ಅಂತಂದ್ರೆ ಯಾರಿಗೆ ಇದು ಕಾನೂನು ಬೇಕು ಅಂದ್ರೆ ಯಾರು ಕಾನೂನನ್ನ ಅಂದ್ರೆ ಕೋರ್ಟಿಗೆ ಕಚೇರಿಗೆ ಬಂದು ಹೋಗಕ್ಕಾಗಲ್ಲ ಅಂತವರಿಗೆ ಉಚಿತವಾಗಿ ಕಾನೂನಿನ ನೆರವನ್ನ ನೀಡಲಾಗುತ್ತೆ ಈಗ ನಾವು ಅನ್ಕೋತೀವಿ ಕೋರ್ಟು ಕೇಸು ಹಾಕ್ಬೇಕು ಅಂದ್ರೆ ನಾವು ವಕೀಲರು ಫೀ ಕೊಡ್ಬೇಕು ಅಯ್ಯೋ ಅವರು ಲಕ್ಷಾಂತರ ಫೀಸ್ ಕೇಳ್ತಾರೆ ಅಂತವ್ರಿಗೆ ನಾವು ಹೋಗಿ ಹೇಗೆ ಅಪ್ರೋಚ್ ಆಗೋದು ನಾನು ತುಂಬಾ ಬಡವೇ ಇದ್ದೀನಿ ಅಥವಾ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರಿಗೆ ಹೆಣ್ಣು ಮಕ್ಕಳಿಗೆ ಆಮೇಲೆ ಅಂಗವಿಕಲರಿಗೆ ಉಚಿತವಾಗಿ ಕಾನೂನು ನೆರವನ್ನು ನೀಡಲಾಗುತ್ತದೆ ಅಂಥವರು ಬಂದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಪ್ರೋಚ್ ಆದರೆ ಅವರು ಉಚಿತವಾಗಿ ಅಂದರೆ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಉಚಿತವಾಗಿ ಅವರಿಗೆ ವಕೀಲರನ್ನು ನೇಮಿಸಿಕೊಡಲಾಗುತ್ತದೆ ಅವ್ರಿಗೆ ಆ ಹೆಣ್ಮಗಳಾಗಲಿ ಆ ಅಭ್ಯರ್ಥಿಯಾಗಲಿ ಯಾವುದೇ ತರನಾದ ಹಣವನ್ನು ಅಥವಾ ಫೀಸನ್ನು ನೀಡೋದು ಇರೋದಿಲ್ಲ ಅವರಿಗೆ ಉಚಿತವಾಗಿ ಕಾನೂನು ನೆರವು ನೀಡಲಾಗುತ್ತೆ ಅವ್ರ ಕೇಸನ್ನು ವಕೀಲರೇ ನಡೆಸ್ತಾರೆ ಅದಕ್ಕೆ ಅವರಿಗೆ ಅದರ ಪರನಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅವರಿಗೆ ಒಂದು ಲಂಪ್ಸಮ್ ಅಮೌಂಟನ್ನು ಅವರಿಗೆ ನೀಡಲಾಗುತ್ತದೆ ಹೀಗಾಗಿ ಉಚಿತ ಅವರಿಗೆ ಕೋರ್ಟ್ ಫೀಯಲ್ಲಿ ಈಗ ಒಂದು ನಾವು ಪಾರ್ಟಿಷನ್ ಕೇಸ್ ಹಾಕೊಂಡ್ವಿ ಅಂದರೆ ನಮ್ಮ ಆಸ್ತಿ ಮೂಲ ಎಷ್ಟಿರುತ್ತೆ ಅಷ್ಟು ನಾವು ಸ್ಟ್ಯಾಂಪ್ ಡ್ಯೂಟಿನೆಲ್ಲ ಕಟ್ಟಬೇಕಾಗಿರುತ್ತೆ ಆದರೆ ಅವರು ಈಗ ಕಾನೂನು ಸೇವೆ ಪ್ರಾಧಿಕಾರದಿಂದ ನಾವು ನೆರವು ಪಡ್ಕೊಂಡ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಇರೋರು ಒಂದಿಷ್ಟು ಜನದ ಲಿಸ್ಟ್ ಇದೆ ಅಂಥವ್ರಿಗೆ ಅದು ಫೀನೂ ಮಾಫಿ ಆಗುತ್ತೆ ಇದರ ಬಗ್ಗೆ ಹೆಚ್ಚು ಸಮಾರಂಭದಲ್ಲಿ ಕಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾದ ಎಸ್ ಎಲ್ ಚೌಹಾಣ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಗುಪ್ತಲಿಂಗ ಪಾಟೀಲ್ ಬಿಎಸ್ ನಾಸಿ ರಾಜ್ಕುಮಾರ್ ರಾಠೋಡ್ ಮಂಜುಳಾ ಪಾಟೀಲ್ ಭೀಮರಾಯ್ ಕಣ್ಣೂರ್ ಪ್ರೇಮಾ ಕಲಬುರ್ಗಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರುಗುತ್ತಿ ಕ್ರಾಸ್ ಸಮೀಪದ ಬಂಜಾರ ಹಿಲ್ಸ್ ದಾಬಾ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಮಹೀಂದ್ರ ಪಿಕಪ್ ಗೂಡ್ಸ್ ವಾಹನ ಹಾಗೂ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟ ಘಟನೆ ನಸುಕಿನ ಜಾವ ನಡೆದಿದೆ ಹೈದರಾಬಾದ್ ಮೂಲದ ಭಾರ್ಗವ ಕೃಷ್ಣ ಪತ್ನಿ ಸಂಗೀತಾ ಪುತ್ರ ಉತ್ತಮ್ ರಾಘವನ್ ಮೃತಪಟ್ಟವರು ಎಂದು ತಿಳಿದು ಬಂದಿದೆ ಮೃತ ಚಾಲಕನ ಗುರುತು ಸದ್ಯಕ್ಕೆ ಪತ್ತೆಯಾಗಿಲ್ಲ ಗಾಣಗಾಪುರ ದತ್ತಾತ್ರೇಯ ದೇವರ ದರ್ಶನ ಪಡೆದು ಹಿಂದಿರುಗುವಾಗ ದುರ್ಘಟನೆ ನಡೆದಿದೆ ಎನ್ನಲಾಗಿದ್ದು ಈ ಕುರಿತು ಮಹಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಲಬುರಗಿಯ ಸಂತ ಜೋಸೆಫ್ ಪಿಯು ಕಾಲೇಜಿನಲ್ಲಿ ದೇಸಿ ಹಬ್ಬದ ದಶಮಾನೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಎಂಬ ಜಾನಪದ ಶೈಲಿಯ ವಿಶೇಷ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಕಾಲೇಜು ಆಡಳಿತ ಮಂಡಳಿ ದೇಸಿ ಸೊಗಡನ್ನು ಎತ್ತಿಹಿಡಿಯಿತು ಸಂತ ಜೋಸೆಫ್ ಪಿಯು ಕಾಲೇಜ್ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ದೇಸಿ ಹಬ್ಬದ ದಶಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ದೇಸಿ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಸಂತ ಜೋಸೆಫ್ ಕಾಲೇಜಿನ ಸೇವೆ ಶ್ಲಾಘನೀಯ ಎಂದರು ದಶಮಾನೋತ್ಸವ ಸಂಭ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಬಹಳ ಖುಷಿಯಿಂದ ಪಾಲ್ಗೊಳ್ತಾ ಇದ್ದೀರಾ ಎಸ್ಪೆಷಲಿ ಆಲ್ ದ ಸ್ಟೂಡೆಂಟ್ಸ್ ರೆಡಿಯಾಗಿ ಮದುವೆ ಹಬ್ಬ ರೀತಿ ಒಂದು ವಾತಾವರಣ ಇದೆ ಕಾಲೇಜಿನ ಅಟೆಂಡರ್ಸ್ ಟೀಚರ್ಸ್ ಫ್ಯಾಕಲ್ಟಿ ಸ್ಟಾಫ್ ಎಲ್ಲರೂ ಬಹಳ ಖುಷಿಯಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬೆಲ್ಲರಿಗೆ ನೋಡಿ ಎಲ್ಲ ಕಾಲೇಜಿನ ಡೇಸ್ ಮತ್ತು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ
ಬರ್ತಾ ಇದೆ. ಇವತ್ತು ಕೇವಲ ರಜಾ ಇದು ಅಂತ ಅನ್ಕೊಂಡು ಒಪ್ಕೊಂಡಿದ್ದೆ, ಆದ್ರೂ ಎರಡ್ ದಿವಸ ನಮ್ದು ಎಲೆಕ್ಷನ್ ರಿಲೇಟೆಡ್ ಕೆಲಸ ಕಾರ್ಯ ನಡೀತಾ ಇದೆ, ನಾನು ಹೋಗ್ಬೇಕು. ಆದ್ರೂ ಬಂದು ಮಿಸ್ ಆಗ್ಲಿಲ್ಲ ಅಂತ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಎಷ್ಟು ಎಫರ್ಟ್ ತಗೊಂಡಿದ್ದಾರೆ ಮಕ್ಕಳು. ನಾವು ಹೇಳ್ತೀವಿ ಇದು ಒಂದು ಏನ್ ಆಟ ಕಲ್ಚರ್ ಇದೆ, ಇರೋದು ನಮ್ಮ ಜಾನಪದ ನಮ್ಮ ಸಂಪ್ರದಾಯ ಏನಿದೆ, ಅದ್ರ ಬಗ್ಗೆ ಈ ಜನರೇಷನ್ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಮೊಬೈಲ್ ಅಲ್ಲಿ ಬಿಸಿ ಇದ್ದಾರೆ. ಅಷ್ಟು ಸೀನಿಯರ್ ಇದ್ರು ಪ್ರೀವಿಯಸ್ ಜನರೇಷನ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ, ಎಲ್ಲ ಗೊತ್ತಿರೋ ರೀತಿ ಆಡ್ತಾರೆ ಅಂತ ಬಹಳಷ್ಟು ಮಂದಿ ಇನ್ನೊಂದು ನಮ್ಮ ಕಡೆ ಕಂಪ್ಲೇಂಟ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೂ ನಾನು ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಆದ್ಮೇಲೆ ಹೇಳ್ಬೋದು, ಕಲಬುರ್ಗಿ ಜಿಲ್ಲೆಯ ಎಲ್ಲ ಎಸ್ಪೆಷಲಿ ಆಲ್ ದ ಗರ್ಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಬ್ರೈಟ್ ಅಂಡ್ ಅವ್ರಿಗೆ ಬಹಳ ಚಾಲೆಂಜಿ ಇದೆ. ಸಾಕಷ್ಟು ಸಿಗ್ತಾ ಇದೆ ಈ ಕಾಲದಲ್ಲಿ.
ಯು ಡಿಸೈಡ್ ಆನ್ ಅ ಗೋಲ್ ಒಂದು ಗುರಿ ನೀವು ಇಟ್ಟು ಬಿಟ್ಟು ಅದು ಮುಟ್ಟೋವರೆಗೆ ಬಿಡಬಾರದು ಒಂದು ಹಠ ಮಾಡಿಸಿ ಪ್ಲೀಸ್ ಪ್ಲೀಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಐಎಎಸ್ ಆಫೀಸರ್ಸ್ ಐಪಿಎಸ್ ಆಫೀಸರ್ಸ್ ಗೌರ್ಮೆಂಟ್ ಬಳಿಕ ಮಾತನಾಡಿದ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ಸಂತ ಜೋಸೆಫ್ ಶಿಕ್ಷಣ ಸಂಸ್ಥೆಯು ಕಳೆದ 10 ವರ್ಷಗಳಿಂದ ದೇಸಿ ಕಲೆ ಉಳಿಸಿ ಬೆಳೆಸುವಲ್ಲಿ ನಿರತರಾಗಿರುವುದು ಖುಷಿಯ ವಿಚಾರ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಕಳೆದ 10 ವರ್ಷದಿಂದ ನಿರಂತರವಾಗಿ ನಮ್ಮ ಸ್ಥಳೀಯ ಏನು ದೇಸಿ ಕಲೆಗಳಿದ್ದಾವೆ ನಮ್ಮ ಸಂಸ್ಕೃತಿಯಲ್ಲಿದೆ ನಾವು ದಿನನಿತ್ಯ ಬಳಸ್ತಾ ಇರುವಂತಹ ವಸ್ತುಗಳಾಯಿತು ನಮ್ಮ ಹಿರಿಯರು ಮಾಡ್ತಾ ಇರುವ ಚಟುವಟಿಕೆ ಆಯಿತು ಅವುಗಳನ್ನೆಲ್ಲವನ್ನ ಮುಂದಿನ ಜನರೇಷನ್ಸ್ಗೆ ತಿಳಿಸಿಕೊಡ್ಲಿಕ್ಕೆ ಇದೊಂದು ವೇದಿಕೆ ಆಗಿದೆ. ತುಂಬಾ ಸಂತೋಷ ಅಂತಂದ್ರೆ ನಾನು ಚಿಕ್ಕವನಿದ್ದಾಗ ಏನೇನು ನೋಡ್ತಿದ್ವಿ ಸಾವಿಗೆ ಮಾಡೋದಾಯಿತು ಇದು ಅಕ್ಕಿ ಪಟ್ಟು ತೆಗೆಯುವಂಥದ್ದಾಗಿತ್ತು ಅಥವಾ ಕಸ ಗುಡಿಸೋದಾಗಿತ್ತು ಬೇರೆ ಬೇರೆ ರೀತಿ ತಮ್ಮದೆಲ್ಲ ರೀತಿಯಲ್ಲಿ ಏನೇನಿದೆ ನಾವು ತಿನ್ನುವಂತಾಗ್ತೀವಿ. ನೆಕ್ಸ್ಟ್ ಮಂತಲ್ಲಿ ಎಳಾಮಾಸೆ ಬರುತ್ತೆ, ಎಳಾಮಾಸೆಗೆ ಸಜ್ಜಿ ರೊಟ್ಟಿ ಮಾಡ್ತೀರಿ, ಭತ್ತ ಮಾಡ್ತೀರಿ, ಜೋಳದ ಕಡು ಮಾಡ್ತೀರಿ, ಪ್ರತಿಯೊಂದನ್ನ ಇಲ್ಲಿ ನಿಮ್ಮಿಂದನೇ ಮಾಡಿಸಿದ್ದಾರೆ. ಅದಕ್ಕೆ ಆಯೋಜಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹೇಳೋದು ಏನಂತಂದ್ರೆ ಇಲ್ಲೇನು ತಾವು ನೋಡಿದಿರಿ ಅದನ್ನ ಮುಂದಿನ ಜನರೇಷನ್ಸ್ಗಳಿಗೆ ಮತ್ತೆ ಬೇರೆಯವರಿಗೂ ಕೂಡ ಅದು ತಾವು ತಿಳಿಸ್ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ಸಲ ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ ನಮ್ಮ ತದನಂತರ ಮಾತನಾಡಿದ ಸಂತ ಜೋಸೆಫ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿಸಿ ನಿಂಗಣ್ಣ ಅವರು ನಮ್ಮ ದೇಶದ ಹಾಗೂ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ದೇಸಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು. ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಕಲಿಸಿಕೊಟ್ಟಿದೆಯಾದರೆ ಅವರು ಮುಂದೆ ನಮ್ಮ ರಾಷ್ಟ್ರ ನಮ್ಮ ಸಂಸ್ಕೃತಿಯನ್ನ ಅಂತಾರಾಷ್ಟ್ರ ಮಟ್ಟವರೆಗೂ ತಿಳಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಇವತ್ತ ಮೊಬೈಲ್ ಸಂಸ್ಕೃತಿ, ಬಾಟಲಿ ಸಂಸ್ಕೃತಿ, ಆಧುನಿಕ ಜೀವನ ಶೈಲಿಯಿಂದ ನಾವೇ ನಮ್ಮ ಪೀಳಿಗೆ ಅಪರಿಚಿತವಾಗಿರ್ತಕ್ಕಂಥ ಸಂದಿಗ್ಧ ಕಾಲಘಟ್ಟದಲ್ಲಿ ನಿಂತಿದ್ದೇವೆ. ಜನಪದರು ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗದೆ ಅದ್ಭುತವಾದ ಕಂಠಸ್ಥವಾದ ಮೌಖಿಕವಾದ ಸಾಹಿತ್ಯವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರೇ ಅದನ್ನು ಅಧ್ಯಯನ ಮಾಡುವ ರೀತಿಯೊಳಗೆ ಆ ಸಾಹಿತ್ಯ ಮತ್ತು ನಾಗರಿಕತೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಕೀರ್ತಿ ಜನಪದರಿಗೆ ಸಲ್ತಾ ಇದೆ. ಹೀಗಾಗಿ ಅವರು ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವ ಎಲ್ಲದರಲ್ಲಿ ಕೃಷಿ ಸಂದರ್ಭದಲ್ಲಿ ತಮ್ಮ ಬಾಯಿಯಿಂದ ಅದ್ಭುತವಾದ ನೈತಿಕವಾದ ಸಾಹಿತ್ಯ ಕಲೆ ಸಂಸ್ಕೃತಿಯನ್ನ ಬೆಳೆಸಿಕೊಟ್ಟಿದ್ದರಿಂದ ಇವತ್ತ ನಮ್ಮ ಕಾಲೇಜಿನೊಳಗೆ 10 ನೃತ್ಯ ಪ್ರದರ್ಶನಗಳು, ಓಲಾಟ, ಕರಡಿ ಕುಣಿತ, ಆಮೇಲೆ ನೃತ್ಯ ಪ್ರದರ್ಶನ, ಗೀತ ಗಾಯನ ಹಾಗೂ ಕೃಷಿ ಜಾನಪದ ಹಳೆಯ ವಸ್ತುಗಳ ಪ್ರದರ್ಶನವನ್ನು ಕೂಡ ವಿದ್ಯಾರ್ಥಿಗಳು ಈಗಾಗಲೇ ತಂದು ಎಕ್ಸಿಬಿಷನ್ ನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜನಪದ ಸಂಸ್ಕೃತಿ ನಗರದಲ್ಲಿ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿ ಇವತ್ತ ಜಾಗತೀಕರಣದ ಸಂದರ್ಭದಲ್ಲಿ ಜನಪದರ ಬದುಕು ತುಂಬಾ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಜಾಗತೀಕರಣವನ್ನು ಎದುರಿಸುವ ಶಕ್ತಿ ಜನಪದಕ್ಕೆ ಮಾತ್ರ ಇದೆ. ಜನಪದರ ಹಾಡನ್ನ ಹಾಡಿದಾಗ ನಮಗೆ ನಿಧಿ ಬರ್ತಿತ್ತು. ಸಣ್ಣವರಿದ್ದಾಗ ಚಂದ್ರವನ್ನು ತೋರಿಸ್ತಾ ಇದ್ರು, ಚಂದು ಮಾಮ ಆಕಾಶದಲ್ಲಿ ಇದ್ದಾನೆ ಅಂತ ಹೇಳಿ. ಆದ್ರೆ ಇವತ್ತ ನಮ್ಮ ಕೈಗ ಮೊಬೈಲ್ ಬಂದಿದ್ದರಿಂದ ಆಕಾಶ ನೋಡ್ತಾ ಇಲ್ಲ, ನಾವು ತೆಳಗಡೆ ಆಗಿ ಹೋಗ್ತಾ ಇದ್ದೆವು. ಅದಕ್ಕಾಗಿ ವಿದ್ಯಾರ್ಥಿನಿಯರು ಇಂಥ ಅವಕಾಶವನ್ನು ಬಳಸಿಕೊಂಡು ನಮ್ಮ ದೇಶೀಯ ಸಂಸ್ಕೃತಿಯನ್ನ ಬಳಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನ ಹೇಳೋದರ ಜೊತೆಗೆ ಇವತ್ತಿನ ದಿನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮುಂದಿನ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಗರ ಕಮಿಷನರ್ ಸರ್ ಡಾಕ್ಟರ್ ಶರಣಪ್ಪ ಸರ್ ಅವರು ಎಲ್ಲ ಅತಿಥಿಗಣ್ಯರು ಈ ಮುಖ್ಯ ವೇದಿಕೆಗೆ ಡೊಳ್ಳು ಬಾರಿಸುವುದನ್ನು
ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಶೈಲಿಯ ಅಡುಗೆಗಳನ್ನು ಮಾಡಿಕೊಂಡು ಬಂದು ಉತ್ತರ ಕರ್ನಾಟಕದ ಆಹಾರ ಶೈಲಿಯ ಮಹತ್ವವನ್ನು ಸಾರಿದರು. ಇನ್ನು ಕನ್ನಡದ ಜಾನಪದ ಹಾಡುಗಳಿಗೆ ವಿದ್ಯಾರ್ಥಿಗಳು ಸಖತ್ ಸ್ಟೆಪ್ ಹಾಕುವ ಮೂಲಕ ಗಮನ ಸೆಳೆದರು. ಸಮಾರಂಭದಲ್ಲಿ ಸಂತ ಜೋಸೆಫ್ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಸಿಸ್ಟರ್ ಸಜನಾ, ಮುಖ್ಯ ಆಡಳಿತಾಧಿಕಾರಿ ಸಿಸ್ಟರ್ ಪ್ರಾನ್ಸಿನ್, ವೆಂಕಟೇಶ್ ನೀರಡಿಗಿ, ಹನುಮಂತ್ ಚಿನ್ನ, ಮಹೇಶ್ವರಿ ಹಿರೇಮಠ್, ಜೇಬಾ ಕುಲ್ಸುಮ್, ವಿದ್ಯಾ ಕುಲಕರ್ಣಿ, ಶೈಲಜಾ ಸೋನಾರ್, ರಾಜಶೇಖರ್ ಪಾಟೀಲ್, ಶೂಷಣಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಓಕ್ಳಿ ವಿದ್ಯಾಮಂದಿರದ ವಿಕಾಸ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಚರಣೆ, ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ವಾರ್ತೆಗಳಿಗೆ ಸ್ವಾಗತ. ನಗರದ ಎಂಬಿ ನಗರದಲ್ಲಿರುವ ಓಕಳಿ ವಿದ್ಯಾಮಂದಿರದ ವಿಕಾಸ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಅಜ್ಜ ಅಜ್ಜಿಯರು ಇಳಿ ವಯಸ್ಸಿನಲ್ಲೂ ಉತ್ಸವದಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾದ ದಿವಂಗತ ಪ್ರೊಫೆಸರ್ ಬಿಬಿ ಪಾಟೀಲ್ ಓಕುಳಿ ಅವರ ಸಮಾಧಿಗೆ ಪೂಜೆ ನೆರವೇರಿಸಿ ಬಳಿಕ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಗರದ ಎಂಬಿ ನಗರದಲ್ಲಿರುವ ಓಕುಳಿ ವಿದ್ಯಾಮಂದಿರದ ವಿಕಾಸ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಅಜ್ಜ ಅಜ್ಜರಿಗೆ ಸನ್ಮಾನಿಸಿ ಗೌರವಿಸಿದರು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಹಲವು ಗಣ್ಯರು ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಅಜ್ಜ ಅಜ್ಜಿಯರ ಪಾತ್ರ ಕೂಡ ಬಹು ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂಸ್ಥೆಯ ಗೌರವಾಡಳಿತ ಅಧಿಕಾರಿಗಳದಕ್ಕೆ ವಿಶ್ವನಾಥ್ ಸರ್ ಅವರು ಬಂದಿಲ್ಲ, ಆದ್ರೂ ನಮಸ್ಕಾರ ಹೇಳ್ತೀನಿ ನಾನು. ನಮ್ಮ ಶಾಲೆಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಜ್ ಸರ್ ಹಾಗೂ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೂ ನನ್ನ ನಮಸ್ಕಾರಗಳು. ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಭಾರತಿ ಉಡಿಕರ್ ಬರ್ತಾರಂತ ತಿಳ್ಕೊಂಡಿದ್ದೆ ನಾನು, ಅವ್ರಿಗೂ ನಮಸ್ಕಾರ ಹೇಳ್ಕೊತೀನಿ. ಮತ್ತು ಈ ಸಂಸ್ಥೆಯ ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಗೆ ಆಗಮಿಸಿದ ಎಲ್ಲ ಹಿರಿಯ ನಾಗರಿಕರಿಗೆ ಅಂದರೆ ಅಜ್ಜ ಅಜ್ಜಿಯರಿಗೆ ನನ್ನ ನಮಸ್ಕಾರಗಳು. ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರಿಗೆ ನನ್ನ ನಮಸ್ಕಾರಗಳು. ಮುದ್ದು ಮಕ್ಕಳಿಗೆ ನನ್ನ ಆಶೀರ್ವಾದಗಳು. ನಾಳೆ ಅಂದರೆ ದಿನಾಂಕ 10ರಂದು ಶ್ರೀ ಕಮಲಾ ತಾಯಿಯವರ ಹುಟ್ಟುಹಬ್ಬ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ದಯಪಾಲಿಸಲೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ರೇಣುಕಾ ಮಿಸ್ ನಮ್ಮ ಸ್ಕೂಲ್ಗೆ ಮುಖ್ಯ ಅತಿಥಿಯಾಗಿ ಬಾ ಅಂದರು, ನನಗೆ ಭಾಳ ಖುಷಿಯಾಯಿತು. ಆದರೆ ಏನು ಮಾತಾಡ್ತೀನಿ ನನಗೆ ಗೊತ್ತಾಗಲಿಲ್ಲ. ಹಾಂ, ನನಗೆ ಭಾಳ ಸಂತೋಷದಿಂದ ಮಾತು ಏನು ಆಡ್ಬೇಕಂತ ಅವ್ರಿಗೆ ನಾನು ಸ್ವಲ್ಪ 5 ನಿಮಿಷ ಟೈಮ್ ಕೇಳಿದ್ದೆ. ಆದ್ದರಿಂದ ನನಗೆ ಇಲ್ಲಿ ಕರೆಸಿ ಗೌರವಿಸಿದ್ದು ಕೇಳಿ ನನ್ನ ದಂಪತಿಗಳಿಗೆ ಕರೆಸಿ ಆಧರಿಸಿದ್ರಿಂದ ನನಗೆ ಭಾಳ ಸಂತೋಷ. ನಮ್ಮ ಸ್ಕೂಲು ನನ್ನ ತವ್ರ ಮನೆ ಇದ್ದಂಗೆ ನನಗೆ. ಇದು ನನ್ನ ಸೌಭಾಗ್ಯ ಎಂದು ನಾನು ಭಾವಿಸುತ್ತೇನೆ. ಶ್ರೀ ಜಯರಾಜ್ ಸರ್, ಶಶಿಕಲಾ ಮೇಡಮ್ ಅವರನ್ನು ಕರೆಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಏನೂ ಹೇಳಲ್ಲ, ಒಂದು ಕತೆ ಹೇಳ್ತೀನಿ, ಭಾಷಣ ಹೇಳಲ್ಲ ನಾನು. ಕೃಷ್ಣ ಅಂದರೆ ಎಲ್ಲರಿಗೂ ಗೊತ್ತು. ಕೃಷ್ಣ ಮುದ್ದು ಕೃಷ್ಣ ಅಂದರೆ ನೀವೆಲ್ಲ ಮಕ್ಕಳೆಲ್ಲ ಹೆಂಗೆ ಮುದ್ದು ಮುದ್ದಿದ್ದೀರಿ, ಕೃಷ್ಣನೂ ಹಾಗೇ ಇದ್ದ. ನಿಮಗೆಲ್ಲ ಗೊತ್ತು ಕೃಷ್ಣನ ಕತೆ, ಭಾಳ ಕೇಳಿರಿ. ಕೃಷ್ಣ 2-3 ವರ್ಷನಾಗ ಗೋಕುಲ್ನಾಗೆ ಬೆಳೀತಿರ್ತಾನ. ಅವನ ಮನೆ ಮುಂದೆ ಬರೋ ಹಣ್ಣು ಹಂಪಲು ಮಾರಲಿಗೆ ಬರ್ತಿರ್ತಾರೆ. ಆಗ ಮಾರಲಿಗೆ ಬಂದವರೆಲ್ಲ ಕೃಷ್ಣಗೆ ಹಣ್ಣು ಕೊಟ್ಟು ಹೋಗ್ತಿರ್ತಾರೆ. ಆಗ ಯಶೋದ ಏನು ಮಾಡ್ತಿರ್ತಾಳೆ, ಆಕೆ ಆಗೆಲ್ಲ ದುಡ್ಡು ಅದು ಕೊಡ್ತಿರಲಿಲ್ಲ. ಅವರೆಲ್ಲ ಧಾನ್ಯಗಳು ಕೊಟ್ಟು ಸೇರು ಪಾವು ಅಳೆದು ಕೊಟ್ಟು ಹಣ್ಣುಗಳು ಕೊಡ್ತಿದ್ರು. ಅದು ಕೃಷ್ಣ ದಿನಾಲು ನೋಡ್ತಿದ್ದ. ಒಂದು ದಿವಸ ಹಣ್ಣು ಮಾರಕ್ಕೆ ಬಂದಿರ್ತಾಳೆ ಯಶೋದ ಮೊದಲು ಮುಂದಿರಲ್ಲ, ಕೃಷ್ಣನೇ ಓಡಾಡ್ತಿರ್ತಾನ. ಅವನಿಗೆ ಕರೆದು ಹಣ್ಣು ಕೊಡ್ತಾಳೆ. ಆದರೆ ಅವ್ನು ಹಣ್ಣು ತಗೋಲ್ಲ, ಇಲ್ಲ ಇರು ಬರ್ತೀನಿ ಅಂತ ಹೇಳ್ದ. ಹೋಗಿ ಅಲ್ಲಿ ಬುಟ್ಟಿ ಒಳಗೆ ದೊಡ್ಡ ಧಾನ್ಯಗಳು ಹಾಕಿರ್ತಾರೆ ಮನೆಯಾಗ, ಒಂದು 4 ಮುಷ್ಟಿ ಒಳಗೆ ತೊಗೊಂಡು ಬಂದ ಹಣ್ಣು, ಇದು ಕಾಳುಗಳು ತೊಗೊಂಡ್ಬಂದ ಧಾನ್ಯಗಳು, ಜೋಳ ತೊಗೊಂಡು ಬಂದ. ತೊಗೊಂಡು ಬಂದು ಆಕೆ ಬುಟ್ಟಿ ಒಳಗೆ ಸುರುವಲಿಕತ್ತ. ಆ ಕೈ ಎಷ್ಟು ಸುರುತಾನ, ಕೈ ಕಾಳು ಕಡಿಮೆ ಆಗಲಿಲ್ಲ, ಬುಟ್ಟಿ ತುಂಬಲಿಕತ್ತು. ಆ ಬುಟ್ಟಿ ತುಂಬ ನೋಡಿದ್ರೆ ಮುತ್ತು ಹವಳ ರತ್ನ ಆದ. ಆಕೆ ಬರೇ ಅವನ ಕೈ ನೋಡ್ಲಿಕ್ಕತ್ತಾಳ, ಕಾಳು ನೋಡ್ಲಿಕ್ಕತ್ತಾಳ. ಅದು ನೋಡಿ ಆಕೆ ಖುಷಿಯಾಗಿ ಮಾತೇ ಬರಲಿಲ್ಲ. ಆಕೆ ಕೃಷ್ಣಗಾಯ ಹಣ್ಣೆಲ್ಲ ಹೊಸು ಕೊಟ್ಟು ನನ್ನ ಜೀವನನೇ ಉದ್ಧಾರ ಮಾಡಿದೆಪ್ಪ ನೀನು ಅಂಥೇಳಿ ಬುಟ್ಟಿ ತಗೊಂಡು ಖುಷಿಲಿಂದ ಹೋಗ್ತಾಳೆ ಆಕೆ. ಆ ಯಶೋದ ಬಂದು ನಿನ್ನ ನೋಡ್ತಿರ್ತಾಳೆ, ನನ್ನ ಮಗ ನಾ ಮಾಡ್ದಂಗೆ ಮಾಡಿದ್ನಲ್ಲಪ್ಪ, ಎಷ್ಟು ಮಕ್ಕಳು ಅನುಸರಿಸ್ತಾವ ಅಂತಂದು ಈ ಕತೆ ನೀತಿ ಗೊತ್ತಾಗ್ತದೆ. ಅದಕ್ಕೆ ನಾವು ತಾಯಿ ತಂದಿದ್ದೇರು ಹಿರಿಯರು ಮಕ್ಕಳಿಗೆ ನಾವು ಹ್ಯಾಂಗೆ ನಾವು ಶಿಸ್ತು ಕಲಿಸ್ತೀವಿ ಆ ಥರನೇ ಅವ್ರು ಬೆಳೀತಾರೆ. ಅದಕ್ಕೆ ನಾವು ಮನೆಯಾಗ ಶಿಸ್ತು ಕಲಿಸ್ಬೇಕು, ಒಳ್ಳೆ ಮಾತಾಡಲಿ ಕಲಿಸ್ಬೇಕು, ಒಳ್ಳೊಳ್ಳೆ ಕತೆಗಳು ಕಲಿಸ್ಬೇಕು. ಶಾಲೆ ಆಗಲಿ ಮನೆ ಆಗಲಿ ಎಲ್ಲರಿಗೂ ನಾವು ಒಳ್ಳೇದೇ ಹೇಳ್ಕೊತ ಹೋದರೆ ಅವ್ರ ಮುಂದೆ ಅದೇ ಅನುಕರಣೆ ಮಾಡ್ತಾರೆ. ಕೃಷ್ಣ ಅದೇ ಅನುಕರಣೆ ಮಾಡ್ದ. ಮಹಾನ್ ಕತೆಗಳು ಹೇಳಬೇಕು ಮಕ್ಕಳಿಗೆ. ಅಕ್ಕ ಮಾದಿಯವರ ವಚನಗಳು, ಬಸವಣ್ಣನವರ ಸಮಾಜ ಸುಧಾರಣೆ,
ರಾಮಾಯಣದಿಂದ ಅಣ್ಣ ತಮ್ಮಂದರ ಪ್ರೀತಿ, ಮಹಾಭಾರತದಿಂದ ಧರ್ಮೋ ರಕ್ಷತಿ ರಕ್ಷತಃ, ಶ್ರವಣ ಕುಮಾರನ ತಂದೆ ತಾಯಿಯರ ಪ್ರೀತಿ, ಏಕಲವ್ಯನ ಗುರುಭಕ್ತಿ, ಇವೆಲ್ಲ ಮಕ್ಕಳಿಗೆ ನಾವು ಸ್ಕೂಲ್ನಾಗಲಿ ಮನೆಯಾಗಲಿ ಹೇಳ್ತಿರ್ತೀವಿ, ಹೇಳಬೇಕು. ಅಜ್ಜ ಅಜ್ಜಿಯರೇ ಹೇಳೇ ಹೇಳ್ತಾರೆ. ಅದರಿಂದ ಮಕ್ಕಳು ಭಾಳ ಜಲ್ದಿ ಈಗಿಂದೇ ತಿಳ್ಕೋತ ಹೋದರೆ ಮುಂದೆ ಅವ್ರಿಗೆ ಜೀವನ ಚರಿತ್ರೆ ಸತ ಮುಂದೆ ಅರ್ಥ ಜಲ್ದಿ ಆಗ್ತದೆ ಅವ್ರಿಗೆ. ಹೀಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊತ ಹೋದೆವು ಅಂದರೆ ಅವ್ರಿಗೆ ಯಾರು ಏನು ಅಂಬೋದು ಗೊತ್ತಾಗ್ತದೆ. ಮಕ್ಕಳು ಯಾವಾಗಲೂ ಹಿರಿಯರಿಗೆ ಗೌರವಿಸ್ಬೇಕು, ತಾಯಿ ತಂದೆ ಪ್ರೀತಿ ಮಾಡಬೇಕು, ಒಳ್ಳೆಯದು ಕೆಟ್ಟದಮ್ಮ ತಿಳ್ಕೋಬೇಕು. ಇದು ನಾವು ಮಾಡ್ಕೋತೇ ಹೋದೆವು ಅಂದರೆ, ನಾವು ರೂಢಿಯಾಗಿ ಇಟ್ಕೊಂಡು ಹೋದೆವು ಅಂದರೆ ಸಮಾಜನ ನಾವು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಅನುಮಾನನೇ ಇಲ್ಲ. ಕವರ್ ಮಾಡೋದು ಭಾಳ ಕಷ್ಟದ ಕೆಲಸ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟಾಫ್ ಮೆಂಬರ್ಸ್ ಹೂ ಹ್ಯಾಸ್ ಅರೇಂಜ್ ದಿಸ್ ಫಂಕ್ಷನ್. ಇನ್ನೊಂದು ಹೇಳಬೇಕಾದ್ರೆ, ನಾವು ಹಿಂದಿನ ಕಾಲದಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನಮಗೆ ನೈತಿಕ ಕಥೆಗಳನ್ನು ಹೇಳಿ ನಮಗೆ ಬೆಳೆಸಿದ್ದಾರೆ ಈ ರೀತಿ. ಅದಕ್ಕೆ ನಿಮ್ಮಲ್ಲಿ ಕೋರಿಕೆ ಏನಂದರೆ, ನಿಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಈ ಒಂದು ನೀತಿ ಕಥೆ ಹೇಳಿದ್ರೆ ಅವ್ರು ಮುಂದೆ ಒಳ್ಳೆ ವಿದ್ಯಾರ್ಥಿ ಆಗ್ಬೋದು ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ. ನಮಸ್ತೆ. ಆ್ಯಸ್ ವಿ ಕಮ್ ಟುಗೆದರ್ ಹಿಯರ್ ಹಾನರ್ ದ ವಿಸ್ಡಮ್ ಲವ್ ಆ್ಯಂಡ್ ಸಪೋರ್ಟ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಬ್ರಿಂಗ್ಸ್ ಇನ್ ಟು ದ ಲೈಫ್ಸ್ ಆಫ್ ದೇರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್. ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅವರ್ ಗೈಡಿಂಗ್ ಸ್ಟಾರ್, ಶೇಪಿಂಗ್ ಅಸ್ ವಿತ್ ದೇರ್ ಸ್ಟೋರೀಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅನ್ಕಂಡೀಷನಲ್ ಲವ್. ಆನ್ ಬಿಹಾಫ್ ಆಫ್ ದ ಎಂಟೈರ್ ಸ್ಟಾಫ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಟು ಆಲ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಹಿಯರ್ ಟುಡೇ. ಅವರ್ ಯುವರ್ ಇನ್ಫ್ಲುಯೆನ್ಸಿಂಗ್ ಆನ್ ದ ಯಂಗರ್ ಜನರೇಷನ್ ಆ್ಯಂಡ್ ದ ಬಾಂಡ್ ಯು ಶೇರ್ ವಿತ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಈಸ್ ಎ ಟ್ರೆಜರ್ ದಟ್ ಲೀವ್ಸ್ ದೇರ್ ಲೈಫ್ ಟೈಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಫಾರ್ ಎವ್ರಿಥಿಂಗ್ ಯು ಡೂ ಟುಡೇ. ವಿ ಸೆಲೆಬ್ರೇಟ್ ಯು ಆ್ಯಂಡ್ ದ ಇನ್ಕ್ರೆಡಿಬಲ್ ರೋಲ್ ಯು ಪ್ಲೇ ಇನ್ ಅವರ್ ಸ್ಟೂಡೆಂಟ್ ಲೈಫ್ಸ್. ವಿ ಹೋಪ್ ದಿಸ್ ಡೇ ಬ್ರಿಂಗ್ಸ್ ಯು ಜಾಯ್ ಆ್ಯಂಡ್ ಮೆಮೋರೇಬಲ್ ಮೂಮೆಂಟ್ ವಿತ್ ಯುವರ್ ಲವ್ಡ್ ಒನ್ಸ್. ವಿಶಿಂಗ್ ಆಲ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಎ ವಂಡರ್ಫುಲ್ ಆ್ಯಂಡ್ ಹಾರ್ಟ್ ಫೆಲ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಥ್ಯಾಂಕ್ ಯು ಆಲ್. ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಯರಾಜ್ ಬಿ ಪಾಟೀಲ್ ಉಕ್ಳಿ ಸರ್ ಅವರೇ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಶಾಲೆಯಲ್ಲಿಯೇ ಸುಮಾರು 30-32 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಶ್ರೀಮತಿ ಮೀರಾ ದಂಪತಿಗಳೇ ಹಾಗೂ ವಿಕಾಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಸ್ಥರಾದ ರೇಣುಕಾ ಕಿಣಿಗಿಯವರೇ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸುನಂದ ಮೇಳ್ಕುಂದಿಯರವರೇ, ಹರ್ಷ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ಸಿದ್ದಪ್ಪ ಉಡಮನಳ್ಳಿಯವರೇ, ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದಂಥ ಎಲ್ಲ ಅಜ್ಜ ಅಜ್ಜಿಯರೇ ಹಾಗೂ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹೇಳಿದ ಹಾಗೆ ನಗರದ ಯಾವುದೇ ಶಾಲೆಯಲ್ಲಿಯೂ ಕೂಡ ಈ ಥರದ ಅಜ್ಜ ಅಜ್ಜಿಯರ ದಿನಾಚರಣೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಡೇಯನ್ನು ಆಚರಣೆ ಮಾಡುವುದಿಲ್ಲ ಅಂತಕ್ಕಂಥದ್ದು ಒಂದು ಅಂಶವನ್ನು ಹೇಳಿದರು. ಈ ಒಂದು ವಿಷಯವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು. ತಾವೆಲ್ಲ ನೋಡಿದ್ರಿ ಮತ್ತು ಕೇಳಿದ್ರು ಕೂಡ, ಬೇರೆ ಬೇರೆ ಶಾಲೆಗಳಲ್ಲಿ ಪೇರೆಂಟ್ಸ್ ಡೇ ಮಾಡ್ತೀವಿ, ಆದರೆ ಅಜ್ಜ ಅಜ್ಜಿಯರ ಅಂದರೆ ಪೇರೆಂಟ್ಸ್ ಡೇನ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಖುಷಿ ಅನ್ನಿಸ್ತದೆ, ಸಂತೋಷ ಅಂತಂದರೆ. ಯಾವ ಸ್ಕೂಲ್ನಾಗೂ ಮಾಡಲ್ಲ ಅಂತ ನನಗೆ, ಈ ಸ್ಕೂಲ್ನ ಪ್ರತಿ ವರ್ಷ ಮಾಡ್ತಾರೆ. ಯಾಕಂತಂದರೆ ಅಜ್ಜ ಅಜ್ಜಿ ಒಂಥರ ಹುಮ್ಮಸ್ಸು ಬರಲಿ, ಅವರೊಂದು ಆಟ ಆಡಲಿ ಅಂಥೇಳಿ ಮಕ್ಕಳಿಗೆ. ಈಗ ನಮಗೆ ಸ್ಟೇಜ್ ಮೇಲೆ ಬರಬೇಕಂದ್ರೆ ಎಷ್ಟೋ ತ್ರಾಸ ಆಗ್ತದೆ, ಮಾತಾಡ್ಲಿಕ್ಕೆ ಆಗಲ್ಲ. ಇಷ್ಟು ಮಕ್ಕಳು ಸ್ಟೇಜ್ ಮೇಲೆ ಬಂದು ಮಾತಾಡ್ತಾರೆ ಅಂದ್ರೆ ಒಂದು ಖುಷಿಯಾದ ವಿಷಯ ಅದ. ಹಾಗಾಗಿ ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಓಕಳಿ ಸ್ಕೂಲ್ ಅಂತಂದ್ರೆ ನಮಗೆ ಭಾಳ ಇದು, ಮಕ್ಕಳಿಗೆ ಹುಮ್ಮಸ್ ಕೊಡ್ತಾರೆ ಪ್ರತಿಯೊಂದಕ್ಕೆಲ್ಲ. ಅವರು ಎಲ್ಲ ಟೀಚರ್ಸ್ನು ಹಂಗೆ ಅದಾರೆ, ಪ್ರಿನ್ಸಿಪಲ್ ಮೇಡಮರು ಅದಾರೆ, ಎಲ್ಲರೂ ಹುಮ್ಮಸ್ ಕೊಡ್ತಾರೆ ಪ್ರತಿಯೊಂದು ಹುಡುಗರಿಗೂ. ಈಗ ನೋಡ್ರಿ, ಅವರು ಸನ್ಮಾನ ಮಾಡ್ಲಿಕ್ಕೆ ಬೇರೆ ಯಾರು ಬರಬೇಕಾಗಿತ್ತು, ಸನ್ಮಾನ ಮಾಡೋಕೆ ಚಿಕ್ಕ ಹುಡುಗರು ಕಳ್ಸಾರ. ಅದು ಒಂದು ಭಾಳ ದೊಡ್ಡ ವಿಷಯ, ಯಾಕಂದ್ರೆ ಮಕ್ಕಳಿಗೆ ಒಂದು ಧೈರ್ಯ ಬರಲಿ ಅಂಥೇಳಿ. ಧೈರ್ಯ ಇದ್ದರೆ ಮಕ್ಕಳು ಮುಂದೆ ಬರ್ತಾರೆ ಅಂಥೇಳಿ ಪ್ರತಿಯೊಂದಕ್ಕೂ ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ. ಅದು My name
ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ನಿರೂಪಣೆ ಮಾಡುವ ಮೂಲಕ ಗಮನ ಸೆಳೆದರೆ, ಇಳಿ ವಯಸ್ಸಿನಲ್ಲಿ ಅಜ್ಜ ಅಜ್ಜಿಯರು ಶಾಲಾ ಆಡಳಿತ ಮಂಡಳಿ ಆಯೋಜಿಸಿದ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಕ್ರೀಡೆಗಳಲ್ಲಿ ವಿಜೇತರಾದ ಅಜ್ಜ ಅಜ್ಜಿಯರಿಗೆ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಬಹುಮಾನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿಯೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರವೀಂದ್ರನಾಥ್ ಪಾಟೀಲ್, ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಪಾಟೀಲ್ ಓಕ್ಳಿ, ಮೀರಾ ರವೀಂದ್ರನಾಥ್ ಪಾಟೀಲ್ ದಂಪತಿಗಳು, ನಿರ್ದೇಶಕರಾದ ಈರಣ್ಣ ಗೌಡ್ಗಾಮೆ, ಮುಖ್ಯ ಗುರುಗಳಾದ ರೇಣುಕಾ ಕಿಣಗಿ, ಸುನಂದಾ ಮೇಳಕುಂದಿ, ಸಿದ್ದಪ್ಪ ಹುಡುಮನಹಳ್ಳಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಪ್ರಸಿದ್ಧ ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕೃತಜ್ಞತಾ ಸ್ತೋತ್ರಾರ್ಪಣೆ ಹಬ್ಬವಾದ ಸುಗ್ಗಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕ್ರೈಸ್ತ ಸಮುದಾಯದ ಬಾಂಧವರು ತಮ್ಮ ತಮ್ಮ ಮನೆಯಿಂದ ವಿವಿಧ ಖಾದ್ಯ ಹಾಗೂ ತಿಂಡಿ ತಿನಿಸುಗಳನ್ನು ತಯಾರಿಸಿಕೊಂಡು ಬಂದು ಮಾರಾಟ ಮಾಡಿದರು. ನಗರದ ಪ್ರಸಿದ್ಧ ವಿಜಯ ವಿದ್ಯಾಲಯ ಬಳಿ ಇರುವ ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಭಾಪಾಲಕರಾದ ಫಾಸ್ಟರ್ ಡಿಸೋಜಾ ಥಾಮಸ್ ಅವರ ನೇತೃತ್ವದಲ್ಲಿ ಕೃತಜ್ಞತಾ ಸ್ತೋತ್ರಾರ್ಪಣೆ ಹಬ್ಬವಾದ ಸುಗ್ಗಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕ್ರೈಸ್ತ ಸಮುದಾಯದ ಬಾಂಧವರು, ಮಹಿಳೆಯರು, ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ಸಸ್ಯಹಾರಿ ಹಾಗೂ ಶಾಖ ಅಡುಗೆ ತಿಂಡಿ ತಿನಿಸುಗಳನ್ನು ತಯಾರಿಸಿಕೊಂಡು ಬಂದು ಮಾರಾಟ ಮಾಡಿದರು. ಇನ್ನು ಸುಗ್ಗಿ ಹಬ್ಬದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ತಮಗಿಷ್ಟವಾದ ಖಾದ್ಯಗಳನ್ನು ಖರೀದಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಇದು ವಿಶೇಷವಾದ ದಿನ. ಇದು ಪ್ರತಿ ವರ್ಷನೂ ಸಹ ನಾವು ನವೆಂಬರ್ ತಿಂಗಳಲ್ಲಿ ಸುಗ್ಗಿ ಹಬ್ಬ ಎಂಬುದಾಗಿ ನಾವು ಮಾಡ್ತೇವೆ. ಸುಗ್ಗಿ ಹಬ್ಬದ ಅರ್ಥತ್ತ ನಾವು ಹೊಲಗಳಲ್ಲಿ, ತೋಟಗಳಲ್ಲಿ ಬೆಳೆದಂತಹ ಬೆಳೆಗಳನ್ನು
ನಾವು ದೇವರ ಆಶೀರ್ವಾದ ದೇವರ ಕೃಪೆ ಅಂತ ತಿಳ್ಕೊಂಡು ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ನಾವು ಬೆಳೆದಲ್ಲಿ 10% ಅನ್ನ ದೇವರಿಗೆ ತಂದು ಕೊಡ್ತೇವೆ. ಅದನ್ನು ನಾವು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣವನ್ನು ದೇವರ ಕೃತಜ್ಞತೆಗಾಗಿ ನಾವು ಅರ್ಪಿಸ್ತೇವೆ. ಇದು ಒಂದು ಪದ್ಧತಿಯನ್ನು ನಾವು ಪ್ರತಿ ವರ್ಷನೂ ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ಸಹ ನಾವು ನಮ್ಮ ಮೆಥಡಿಸ್ಟ್ ಚರ್ಚ್ ಸಭಾಂಗಣದಲ್ಲಿ ಸುನಂದ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರಂಭವನ್ನು ನಾವು ಮಾಡಿದ್ದೇವೆ. ಪ್ರತಿ ವರ್ಷನೂ ಮಾಡ್ತಾ ಇರ್ತೇವೆ. ಇದರ ಅಧ್ಯಕ್ಷತೆ ಅದರ ಇದರ ಚೇರ್ಮನ್ ಸುನಂದ್ ಜೋಕರ್ ಅವರು ನೆರವೇರಿಸಿರ್ತಾರೆ. ಪ್ರತಿ ವರ್ಷ ಸಹ ಇದೇ ರೀತಿಯಲ್ಲಿ ಬಂದು ಅವರೆಲ್ಲ ತಿಂಡಿಗಳನ್ನು ಖರೀದಿ ಮಾಡಿ ಮತ್ತು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಕೆಲವು ಜನ ಇಲ್ಲೇ ತಿಂದು ಅದಕ್ಕೆ ಒದಗಿರುವಂಥ ಪ್ರತಿಯೊಂದು ಬೆಲೆ ಬಾಳುವಂಥ ವಸ್ತುಗಳಿಗೆ ಆ ಹಣವನ್ನು ಕೊಟ್ಟು ತೆಗೆದುಕೊಳ್ತಾರೆ. ಆ ಹಣವನ್ನು ತಿರುಗಿ ಅವರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಆ ಹಣವನ್ನು ದೇವರ ಕಾಣಿಕೆ ದೇವರ ಉಂಡಿಗಾಗಿ ಅವರು ಅರ್ಪಿಸಿ ಹೋಗ್ತಾರೆ. ಹೇಳ್ತೀನಿ ಅದೇನೆಂದರೆ ಹಿಂದಿಕೆ ಪುರಾತನ ಕಾಲದಿಂದಲೂ ದೇವರದೊಂದು ನಿಯಮ ಇತ್ತು. ನಾವು ಬೆಳೆದದ್ದರಲ್ಲಿ ನಾವು ಸಂಪಾದನೆ ಮಾಡಿದ್ದರಲ್ಲಿ 10% ದಶಮಾಂಶವನ್ನು ದೇವರ ದೇವಸ್ಥಾನಕ್ಕೆ ಹೋಗಿ ಕೊಡುವಂಥದ್ದು ಪದ್ಧತಿಯಲ್ಲಿತ್ತು ಪುರಾತನ ಕಾಲದಿಂದಲೂ ಆದಿಯಿಂದಲೂ. ಸೊ ಅದನ್ನೇ ಈ ಇತ್ತೀಚಿನ ದಿನಗಳಿಂದ ನಾವು ಏನಪ್ಪ ಅಂದ್ರೆ ಈ ನಮ್ಮ ಸಭೆಯಲ್ಲಿ ಕೂಡ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ನಮ್ಗೆ ದೇವರು ಯಾಕಂದ್ರೆ ಈ ಕಳೆದ ವರ್ಷದಿಂದ ಒಂದು ವರ್ಷ ಕಾಲವೆಲ್ಲ ದೇವರು ನಮ್ಮನ್ನು ಕಾಪಾಡಿ ರಕ್ಷಣೆ ಮಾಡಿ ನಮ್ಮನ್ನು ಮಕ್ಕಳನ್ನು ಕುಟುಂಬವನ್ನು ನಮ್ಮ ಸಭೆಯನ್ನು ನಮ್ಮ ನಾಯಕರನ್ನು ಎಲ್ಲರನ್ನು ನಮ್ಮ ದೇಶದ ನಾಯಕರನ್ನು ಪ್ರಧಾನಮಂತ್ರಿಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಎಲ್ಲ ನಾಯಕತ್ವವನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ಅದನ್ನು ನೆನಪು ಮಾಡಿಕೊಂಡು ನಾವು ವರ್ಷಕ್ಕೊಂದು ಸಾರ್ಥ ಏನಂದರೆ ನಮ್ಮ ಸಭೆಯಲ್ಲಿ ಸ್ತೋತ್ರ ಅರ್ಪಣೆ ಹೃದಯದಿಂದ ನಾವು ಮನಸ್ಸಿನಿಂದ ನಾವು ಗಳಿಸಿದರಲ್ಲಿ ನಾವು ಏನು ಸಂಪಾದನೆ ಮಾಡಿರ್ತೀವಲ್ಲ ಅದರಲ್ಲಿ 10% ನಾವು ದೇವಾಲಯಕ್ಕೆ ತಂದು ಸಮರ್ಪಣೆ ಮಾಡೋದ್ರ ಮುಖಾಂತರ. ಈ ಸಂದರ್ಭದಲ್ಲಿ ಚರ್ಚಿನ ಪೀಸ್ ಅಂಡ್ ಡಿಸಿಪ್ಲಿನ್ ಕಮಿಟಿ ಅಧ್ಯಕ್ಷರಾದ ಜ್ಞಾನಮಿತ್ರ ಸಾಮ್ವೆಲ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸುನಂದ ಜೋಕೂರ್, ಜೆಡ್ಸನ್ ಜಾನ್, ಜಾನ್ ವೆಸ್ಲಿ ಸೇರಿದಂತೆ ಜಯಕುಮಾರ್, ಯಶವಂತ್ ಮೂಡಲ್ಗಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಭೀಕರ ರಸ್ತೆ ಅಪಘಾತ, 4 ದುರ್ಮರಣ. ಸಂತ ಜೋಸೆಫ್ ಕಾಲೇಜ್ನಲ್ಲಿ ದೇಸಿ ಹಬ್ಬದ ಸಡಗರ. ಓಕ್ಳಿ ವಿದ್ಯಾಮಂದಿರದ ವಿಕಾಸ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಡೇ ಆಚರಣೆ. ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.